ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ಇತರೆ ಯೋಜನೆಗಳ ಕುರಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿ ಕಾರ್ಯಾಗಾರವನ್ನು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಮ್ಮಿಕೊಂಡಿದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ಇತರ ಯೋಜನೆಗಳ ಕುರಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾಹಿತಿ ಕಾರ್ಯಾಗಾರವನ್ನು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಮ್ಮಿಕೊಂಡಿತ್ತು. ಪ್ರೇರಣಾ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಸಚಿವ ಕೆಎಸ್ ಈಶ್ವರಪ್ಪ ಹಾಗೂ ಸಂಸದ ಬಿವೈ ರಾಘವೇಂದ್ರ ಉದ್ಘಾಟಿಸಿದರು. ಶಾಸಕರಾದ ರುದ್ರೇಗೌಡರು, ಆಯನೂರು ಮಂಜುನಾಥ್, ಪ್ರಸನ್ನಕುಮಾರ್, ಹರತಾಳು ಹಾಲಪ್ಪ, ಪರಿಸರ ತಜ್ಞ ಶಿವಾನಂದ ಕಳವೆ, ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ ಇನ್ನಿತರರಿದ್ದರು. ಹೀಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒಗಳು ಬಂದಿದ್ದೀರಿ. ಒಂದೊಂದು ಗ್ರಾಮ ಪಂಚಾಯತಿನಲ್ಲಿ ಬಹಳ ಜಾಸ್ತಿ ಅಂತ ಎಷ್ಟು ಕೆರೆ ಬರ್ಬೋದು? ಎಷ್ಟು ಬರ್ಬೋದು? ಐದಾ, ಹತ್ತ, ಹದಿನೈದು? ಐದೂವರೆ ಸಾವಿರ ಕೆರೆ ಇದೆ ಅಂತೆ. ಒಂದು ಗ್ರಾಮ ಪಂಚಾಯತಿ ಜಾಸ್ತಿ ಅಂದ್ರೆ ಎಷ್ಟು? ಯಾರು ಹೇಳಿ, ನಮ್ಮ ಗ್ರಾಮದಲ್ಲಿ ಇಷ್ಟಿದೆ, ಎಷ್ಟಿರ್ಬೋದು? ಇಪ್ಪತ್ತೆಂಟು, ಗ್ರಾಮ ಪಂಚಾಯತ್ ಇಪ್ಪತ್ತೆಂಟು. ನೋಡೋಣ, ಇಡೀ ಸ್ವರೂಪ ಕೇಳ್ತೀನಿ ನಾನು. ನಿನ್ನ ಗ್ರಾಮ ಪಂಚಾಯತಿ ಹೇಳು, ಇಪ್ಪತ್ತೈದು, ಕುತ್ಕೊಳ್ಳಿ. ಇನ್ನೂರ ಅರವತ್ತೊಂದ ಗ್ರಾಮ ಪಂಚಾಯತಿ, ಇನ್ನೂರ ಎಪ್ಪತ್ತೊಂದು ಗ್ರಾಮ ಪಂಚಾಯತಿ ನಮ್ಮ ರಾಜ್ಯದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಇರೋದು ಒಟ್ಟು ಕೆರೆ ಎಷ್ಟಮ್ಮ? ಐದು ಸಾವಿರ ಮುನ್ನೂರ ಎಂಬತ್ತು. ಐದು ಸಾವಿರ ಅನ್ಕೊಡಿ. ನವೆಂಬರ್ ಡಿಸೆಂಬರ್ ತನಕ ಕೂಡ ರೇಷನ್ ಅನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿದಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಫ್ರೀ ಅಷ್ಟೇ ಅಲ್ಲ, ನವೆಂಬರ್ ತನಕ ಕೂಡ 80 ಕೋಟಿ ವ್ಯಾಕ್ಸಿನ್ ಅದು ಫ್ರೀ. ಒಂದ್ ಕಡೆ ವ್ಯಾಕ್ಸಿನ್ ಫ್ರೀ, ಮತ್ತೊಂದ್ ಕಡೆ ರೇಷನ್ ಫ್ರೀ ಕೊಡ್ತಾರಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ತಮ್ಮೆಲ್ಲರೂ ಹೆಮ್ಮೆ.